ಪುರಾಣಗಳ ಪ್ರಕಾರ ದೇವಲೋಕದಲ್ಲಿ ಸಂಪತ್ತು ಹಾಗೂ ಸಮೃದ್ಧಿಯ ದೇವತೆ ಲಕ್ಷ್ಮೀದೇವಿ ಒಂದ್ಸಲ ತನ್ನ ಪತಿ ವಿಷ್ಣು ಜೊತೆ ಮನಸ್ತಾಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾಳೆ. ಇದರಿಂದ ದೇವಲೋಕದಲ್ಲಿ ಸಂಪತ್ತು ಹಾಗೂ ಸಂಪನ್ಮೂಲಗಳ ಕೊರತೆ ಉಂಟಾಗುತ್ತೆ. ಎಲ್ಲವೂ ಶೀಘ್ರವೇ ಸರಿಹೋಗ್ಲಿ ಅಂತ ಎಲ್ಲ ದೇವಾನುದೇವತೆಯರು ಕೂಡ ಪ್ರಾರ್ಥನೆ ಮಾಡ್ತಾರೆ. ತನ್ನೊಂದಿಗೆ ಸಮೃದ್ಧಿ ಹಾಗೂ ಸಂಪತ್ತು ತರೋ ಲಕ್ಷ್ಮೀದೇವಿಯನ್ನ ಆದಷ್ಟು ಬೇಗ ಮರಳಿ ಕರೆ ತರೋದು ಹೇಗೆ ಅನ್ನೋ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕಾಡ್ತಿರುತ್ತೆ. ಲಕ್ಷ್ಮೀದೇವಿಯನ್ನ ಸಂಸ್ಕೃತದಲ್ಲಿ ಶ್ರೀ ಅಂತ ಕರೆಯಲಾಗುತ್ತೆ. ಶ್ರೀ ಅಂದ್ರೆ ಸಮೃದ್ಧಿ ಅನ್ನೋ ಅರ್ಥ ಇದೆ. ತನ್ನ ಸಂಕಷ್ಟಗಳನ್ನ ಇಟ್ಕೊಂಡು ಬ್ರಹ್ಮದೇವರ ಬಳಿಗೆ ವಿಷ್ಣು ಬಂದು ಎಲ್ಲವನ್ನೂ ಹೇಳ್ಕೊಳ್ತಾರೆ. ಈ ವೇಳೆ ಬ್ರಹ್ಮದೇವರು ಸಲಹೆಯೊಂದನ್ನು ಕೊಟ್ಟು ಲಕ್ಷ್ಮೀದೇವಿಯು ಸಮುದ್ರ ರಾಜನ ಪುತ್ರಿಯಾಗಿರೋ ಕಾರಣದಿಂದ ಆಕೆ ಕ್ಷೀರಸಾಗರದ ಆಳಕ್ಕೆ ಹೋಗಿ ಧ್ಯಾನದಲ್ಲಿ ಮುಳುಗಿರಬಹುದು, ಹಾಲಿನ ಸಾಗರವನ್ನ ಮಂಥನ ಮಾಡಿದಾಗ ಆಕೆಗೆ ಎಚ್ಚರವಾಗಬಹುದು, ಹಾಗೆ ಮರಳಿ ಬರುವಂತೆ ಮನವಿ ಮಾಡಬಹುದು ಅಂತ ಹೇಳ್ತಾರೆ. ಕ್ಷೀರಸಾಗರವನ್ನ ಮಂಥನ ಮಾಡೋದು ಕೇವಲ ದೇವತೆಗಳಿಂದ ಸಾಧ್ಯವಾಗದ ಮಾತಾಗಿತ್ತು. ಕೇವಲ ದೇವತೆಗಳಿಂದ ಇದು ಅಸಾಧ್ಯ ಅಂತ ಬ್ರಹ್ಮದೇವರು ಹೇಳಿದ್ರು, ಹಾಗೆ ರಾಕ್ಷಸರ ನೆರವು ಪಡೆಯುವುದಕ್ಕೂ ಸೂಚಿಸಿದ್ರು. ಆದರೆ ದೇವತೆಗಳಿಗೆ ಸಮೃದ್ಧಿ ಮರಳಿ ತರೋದಕ್ಕೆ ರಾಕ್ಷಸರು ಸಮುದ್ರ ಮಂಥನಕ್ಕೆ ಬರೋದಿಲ್ಲ ಅಂತ ವಿಷ್ಣುವಿಗೂ ಕೂಡ ತಿಳಿದಿತ್ತು. ಇದಕ್ಕಾಗಿ ರಾಕ್ಷಸರ ಮನವೊಲಿಸಲು ವಿಷ್ಣು ಯೋಜನೆ ರೂಪಿಸ್ತಾನೆ. ಇದರ ಪ್ರಕಾರ ರಾಕ್ಷಸರ ನೆರವು ಪಡಿಬಹುದು ಅಂತ ತಿಳಿದಿತ್ತು. ಸಮುದ್ರದ ಒಳಗಡೆ ಅಮೃತದಿಂದ ತುಂಬಿರುವ ಹಡಗು ಇದೆ ಮತ್ತು ಇದರಿಂದ ಅಮರತ್ವ ಪಡೆಯಬಹುದು ಅಂತ ರಾಕ್ಷಸರಿಗೆ ತಿಳಿಸ್ತಾನೆ. ರಾಕ್ಷಸರು ಕೂಡ ಅಮರತ್ವ ಪಡಿಬೇಕು ಅಂತ ಬಯಸಿ ದೇವತೆಗಳ ಜೊತೆಗೆ ಸೇರಿಕೊಂಡು ಕ್ಷೀರಸಾಗರ ಮಂಥನ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಹಡಗು ಮತ್ತು ಅಮೃತವನ್ನ ಸಮಾನವಾಗಿ ಹಂಚೋದಾಗಿ ದೇವತೆಗಳು ಹಾಗೂ ರಾಕ್ಷಸರಲ್ಲಿ ಒಪ್ಪಂದ ನಡೆಯಿತು. ಕ್ಷೀರಸಾಗರದಲ್ಲಿ ದೇವತೆಗಳು ಹಾಗೂ ರಾಕ್ಷಸರು ಜೊತೆಯಾಗಿ ಮಂಥನದಲ್ಲಿ ತೊಡಗಿದ್ದಾಗ ಕೆಲವೊಂದು ಶಕ್ತಿಶಾಲಿ ವಸ್ತುಗಳು ಹೊರಬರೋದಕ್ಕೆ ಶುರುವಾಗುತ್ತೆ. ಇದರಲ್ಲಿ ವಿಷವನ್ನ ಶಿವದೇವರು ಕುಡಿತಾರೆ, ಪವಿತ್ರ ಶಂಖ ಇತ್ಯಾದಿಗಳು ಕೂಡ ಬರುತ್ತೆ. ಇದರೊಂದಿಗೆ ಲಕ್ಷ್ಮೀದೇವಿ ಪ್ರತ್ಯಕ್ಷಳಾಗ್ತಾಳೆ. ಅಂತಿಮವಾಗಿ ಅಮೃತದ ಹಡಗು ಮೇಲೆ ಬರುತ್ತೆ. ಇದು ಮೇಲೆ ಬರ್ತಾ ಇರೋ ಹಾಗೆ ಎರಡೂ ಪಕ್ಷಗಳು ತಮ್ಮ ಪಾಲನ್ನ ಅತಿ ಬೇಗ ಪಡೆಯುವುದಕ್ಕೆ ಬಯಸ್ತಾರೆ. ರಾಕ್ಷಸರಿಗೆ ಅಮೃತ ನೀಡಿ ಅವರಿಗೆ ಅಮರತ್ವ ನೀಡೋದು ಸರಿಯಾದ ನಿರ್ಧಾರನ? ಖಂಡಿತವಾಗಿಯೂ ಅಲ್ಲ. ವಿಷ್ಣು ಎಷ್ಟು ಜಾಣ ಅಂದ್ರೆ ಪ್ರತಿಯೊಬ್ಬರಿಗೂ ತಿಳಿದಿತ್ತು, ಮತ್ತು ರಾಕ್ಷಸರ ದೌರ್ಬಲ್ಯ ಏನು ಅನ್ನೋದನ್ನು ಕೂಡ ವಿಷ್ಣು ಅರ್ಥ ಮಾಡಿಕೊಂಡಿದ್ದ. ಇದರಿಂದ ಆತ ತಕ್ಷಣ ಅಪ್ಸರೆಯ ರೂಪ ತಾಳಿ ರಾಕ್ಷಸರ ಗಮನವನ್ನ ಬೇರೆಡೆ ಸೆಳೆಯೋ ಸಲುವಾಗಿ ಅವರ ಮುಂದೆ ಪ್ರತ್ಯಕ್ಷನಾಗಿ ಪ್ರತಿಯೊಬ್ಬರಿಗೂ ತಾನೇ ಅಮೃತವನ್ನ ಬಾಯಿಗೆ ಹಾಕ್ತೀನಿ ಅಂತ ಹೇಳ್ತಾನೆ. ವಿಷ್ಣು ದೇವರು ರಾಕ್ಷಸರನ್ನ ಮೂರ್ಖರನ್ನಾಗಿಸೋಕೆ ಅಪ್ಸರೆಯಾಗಿರೋ ಮೋಹಿನಿ ರೂಪ ಧರಿಸ್ತಾರೆ. ಈ ವೇಳೆ ಅಮೃತ ನೀಡುವಾಗ ದೇವತೆಗಳ ಬಾಯಿಗೆ ಅಮೃತ ಮತ್ತು ರಾಕ್ಷಸರ ಬಾಯಿಗೆ ನೀರನ್ನ ಹಾಕ್ತಾನೆ. ಆರಂಭದಲ್ಲಿ ರಾಕ್ಷಸರಿಗೆ ಇದು ಗೊತ್ತಾಗ್ಲಿಲ್ಲ. ಆದರೆ ರಾಹುಕೇತು ಅನ್ನೋರು ಮೋಹಿನಿಯ ಈ ಕಪಟವನ್ನ ಪತ್ತೆ ಹಚ್ತಾರೆ. ಅಮೃತ ಕುಡಿಯಬೇಕೆಂಬ ಕಾರಣಕ್ಕಾಗಿ ಇವರು ದೇವತೆಗಳ ಮಧ್ಯದಲ್ಲಿ ಬಂದು ಸೇರ್ಕೊಳ್ತಾರೆ. ಅಷ್ಟಾದ್ರೂ ರಾಹುಕೇತುಗೆ ಇದರಲ್ಲಿ ಯಶಸ್ಸು ಕೂಡ ಸಿಗುತ್ತೆ. ಇದು ದೇವತೆಗಳಿಗೆ ತಿಳಿಯುವಾಗ ತಡವಾಗಿ ಹೋಗುತ್ತೆ. ಇದರಿಂದ ಕುಪಿತಗೊಂಡ ವಿಷ್ಣು ರಾಹುಕೇತುವಿನ ತಲೆಯನ್ನ ಕಡಿತಾನೆ. ಆದರೆ ಈಗಾಗಲೇ ಅಮೃತ ಸೇವನೆ ಮಾಡಿದ್ದ ಪರಿಣಾಮ ತಲೆ ಬೇರ್ಪಟ್ರೂ ಅವರು ಸಾಯೋದಿಲ್ಲ. ರಾಹುಕೇತುವಿನ ತಲೆಯನ್ನ ರಾಹು ಅಂತ, ಶರೀರವನ್ನ ಕೇತು ಅಂತ ನಂಬಲಾಗ್ತಿದೆ. ರಾಹು ಮತ್ತು ಕೇತು ಕ್ರಮವಾಗಿ ಚಂದ್ರನ ಉತ್ತರ ಹಾಗೂ ದಕ್ಷಿಣ ಬಿಂದುಗಳು ಅಂತ ಹೇಳಲಾಗುತ್ತೆ. ಸೂರ್ಯ ಮತ್ತು ಚಂದ್ರ ಛೇದಿಸೋ ಉತ್ತರ ಹಾಗೂ ದಕ್ಷಿಣದ ಬಿಂದುಗಳು ಅಂತ ರಾಹು ಕೇತುವನ್ನ ಗುರುತಿಸಲಾಗಿದೆ. ಹಿಂದೂ ಪುರಾಣಗಳ ಪ್ರಕಾರ ರಾಹುವಿನ ತಲೆ ಕಡಿದ ನಂತರ ಆತ ಸೂರ್ಯದೇವರ ಪಥಕ್ಕೆ ಅಡ್ಡಿಯುಂಟು ಮಾಡ್ತಾನೆ. ಇದರಿಂದ ಭೂಮಿ ಮೇಲೆ ಅನೇಕ ರೀತಿಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಈ ವೇಳೆ ಋಷಿ ಮುನಿಗಳಾದ ಅತ್ರಿ ನೆರವಿಗೆ ಬರ್ತಾರೆ. ತನ್ನ ದೈವಿ ಶಕ್ತಿಯನ್ನ ಬಳಸಿಕೊಂಡು ರಾಹುವನ್ನ ಸೂರ್ಯನ ಪಥದಿಂದ ತೆಗಿತಾರೆ ಮತ್ತು ಭೂಮಿ ಮೇಲೆ ಸೂರ್ಯನ ಬೆಳಕು ಬೀಳುವಂತಾಗುತ್ತೆ. ಈ ದಿನವನ್ನ ಮೊದಲ ಸೂರ್ಯ ಗ್ರಹಣ ಅಂತ ಹೇಳಲಾಗುತ್ತೆ. ಇದು ರಾಹು ಮತ್ತು ಕೇತು ಅಮರತ್ವ ಪಡೆದ ಕಥೆಯಾಗಿದೆ. ಸೂರ್ಯ ಗ್ರಹಣವನ್ನ ರಾಹು ಮತ್ತು ಕೇತುವಿನ ಜನ್ಮದಿನ ಅಂತಾನೂ ಕರೆಯಲಾಗುತ್ತೆ.